ನೋಡಿ ವಿಶೇಷವಾಗಿ ಕೊರಗಜ್ಜನಿಗೆ ಸಂಬಂಧಪಟ್ಟು ಈಗ ಜನರು ಭಾರಿ ದೊಡ್ಡ ಮಟ್ಟದಲ್ಲಿ ಮೋಸ ಹೋಗೋದು ಯಾವ ಕೊರಗಜ್ಜ ನಮ್ಮನ್ನು ನೆನೆಸಿದಾಗ ನಮ್ಮ ಕೆಲವು ಕಷ್ಟ ಕಾರ್ಯಗಳನ್ನು ದೂರ ಮಾಡಿ ನಮ್ಮನ್ನು ನಮ್ಮನ್ನು ಪಾರು ಮಾಡಿದಾನ ಆ ಕೊರಗಜ್ಜನನ್ನೇ ಇವತ್ತು ಒಂದು ವ್ಯಾಪಾರದ ವಸ್ತುವನ್ನಾಗಿ ಉಪಯೋಗಿಸಿದ್ದು ಭಾರಿ ದೊಡ್ಡ ವಿಚಾರ ಪ್ರತಿಯೊಬ್ಬರೂ ಕೊರಗಜ್ಜನ ಭಕ್ತರು ಗಮನಿಸಬೇಕು ಯಾವುದೇ ನೀವು ಎಲ್ಲಿಯಾದರೂ ನೀವು ಅಲ್ಲಿ ಇಲ್ಲಿ ಕರ್ನಾಟಕ ಈ ದಕ್ಷ ದಕ್ಷಿಣ ಕನ್ನಡ ಜಿಲ್ಲೆ ಬಿಟ್ಟು ಹೊರಗಡೆ ನೀವು ಎಲ್ಲಿಯಾದರೂ ಕೊರಗಜ್ಜನಿಗೆ ಅರಿಕೆ ಕೊಟ್ಟರೆ ಅದು ಸಲ್ತದೆ ಇದ್ದರೆ ಅದು ನಿಮ್ಮ ಸುಳ್ಳು ಭಾವನೆ ನಿಮಗೆ ಅಕಸ್ಮಾತ್ ಕೊರಗಜ್ಜ ಎಂಬುದನ್ನು ನೀವು ನೋಡಲೇಬೇಕು ಅಂತಿದ್ರೆ ನಮ್ಮ ಇಲ್ಲೇ ಇದೇ ಮಂಗಳೂರಿಂದ ಸುಮಾರು ಒಂದು ಹತ್ತೆರಡು ಕಿಲೋಮೀಟರ್ ದೂರದ ವ್ಯಾಪ್ತಿಯಲ್ಲಿ ಕುತ್ತಾರಿ ಎಂಬ ಒಂದು ಆದಿಸ್ಥಳ ಇದೆ ಅದು ನಿಜವಾದ ಕೊರಗಜ್ಜನ ಒಂದು ಆದಿಸ್ಥಳ ಅದಕ್ಕೆ ಹಿರಿಯರ ಕಾಲದಿಂದಲೂ ಒಂದು ಅಲ್ಲಿ ಒಂದು ಪಂಜಂದಾಯ ದೈವ ಅಂತ ಒಂದು ಅದರ ಒಂದು ಆ ಪ್ರಧಾನ ದೈವದ ಒಂದು ಆ ಅನುಮತಿಯ ಮೇರೆಗೆ ಅದು ನೆಲೆ ನಿಂತಹ ಕೊರಗಜ್ಜ ಇಲ್ಲಿ ಕುತ್ತಾರಿನಲ್ಲಿ ಆ ಕುತ್ತಾರಿಗೂ ಅದಕ್ಕೆ ಹೇಳುವಾಗಲೂ ಒಂದು ಒಂದು ಅದಕ್ಕೊಂದು ಕತೆ ಇದೆ ಏಳು ಕಲ್ಲಿ ಏಳು ವರ್ಗ ಕಾಡಿಡು ಅಟಿಲು ಕ ಊರುಡು ಮೆಚ್ಚು ಎಂಬ ಒಂದು ಗಾದೆ ತುಂಡು ರಾಜ್ಯ ಎಂಬ ಒಂದು ಕಟ್ಟಿನ ಆಧಾರದಲ್ಲಿ ಅಲ್ಲಿ ನೆಲೆ ನಿಂತಿದೆ ಮತ್ತು ಕೊರಗಜ್ಜನಿಗೆ ಇಲ್ಲಿ ನೀವು ಕುತ್ತಾರಿನಲ್ಲಿ ಬಂದು ನೋಡಿದರೆ ಕೊರಗಜ್ಜನ ಕೋಲವೂ ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ ಆ ಕೋಲ ಆಗುವ ಸಮಯದಲ್ಲಿ ಯಾವುದೇ ಒಂದು ಬೇರೆ ಉಪ ಲೈಟುಗಳು ಬೆಳಕಿಗೆ ಬೆಳಕೆ ಇರಬಾರದು ಎಂಬ ನಿಯಮವೂ ಇಲ್ಲಿ ಇದೆ ಇಂಥ ಒಂದು ಕಠಿಣ ನಿಯಮ ಮತ್ತು ಕಟ್ಟುಪಾಡಿರುವಂಥ ಕೊರಗಜ್ಜನನ್ನು ಇವತ್ತು ಇಡೀ ಎಲ್ಲೆಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಚಿತ್ರೀಕರಿಸುವ ಮೂಲಕ ನಾವು ತಪ್ಪು ಇದ್ದೇವೆ ದಯವಿಟ್ಟು ನೀವು ಎಲ್ಲೇ ಕೊಟ್ಟಿರೋದಕ್ಕೆ ಅರಸ ಅದಕ್ಕೆ ಹರಿಕೆ ಸಲ್ಲುವುದಿಲ್ಲ ಕೊರಗಜ್ಜನಿಗೆ ನಿಮಗೆ ಅಲ್ಲಿ ಸರಿ ಹರಿಕೆ ಕೊಡಬೇಕು ಅಂತಿದ್ರೆ ನೀವು ಕುತ್ತಾರೆ ಕೊರಗಜ್ಜನಲ್ಲಿ ಬರಬೇಕು ಅಲ್ಲ ಬೇರೆ ಬೇರೆ ಕಡೆ ಇದೆ ಅದೇ ರೀತಿಯ ಒಂದು ಮಾ ಸಾಂಪ್ರದಾಯಸ್ಥ ಕೊರಗಜ್ಜನ ಕ್ಷೇತ್ರಗಳು ಅದೇ ರೀತಿ ಅಲ್ಲಿ ಭಾರಿ ವಿಶೇಷವಾಗಿ ಅದರ ಆದಿಸ್ತಲ ಎಂಬ ಒಂದು ಹೆಸರಿದೆ ಇನ್ನೊಂದು ಕೊರಗಜ್ಜನಿಗೆ ಯಾವುದೇ ಕಾರಣಕ್ಕೂ ಪೂರ್ವ ನಿಯಮದ ಪ್ರಕಾರ ಮುಂದಿನ ಕಾಲದ ಅರಿಕೆ ಡಬ್ಬೆ ಇಡುವಂಥ ಕ್ರಮವೂ ಇರುವುದಿಲ್ಲ ಕೊರಗಜ್ಜನಿಗೆ ಒಂದು ಸ ಒಂದು ಅಗೇಲು ಸೇವೆ ಮತ್ತು ಏನಾದರೂ ಅಮೃತ ಪಂಚಾಮೃತ ಸೇಂದಿ ಇದೆರಡೇ ಅರಿಕೆಯಲ್ಲಿ ಕೊರಗಜ್ಜ ತೃಪ್ತಿ ಆಗುವಂಥದ್ದು ಮತ್ತು ಕೊರಗಜ್ಜನಿಗೆ ಅಭಿಷೇಕ ಇಲ್ಲ ಕೊರಗಜ್ಜನಿಗೆ ಮೂರ್ತಿ ಇಲ್ಲ ಕೊರಗಜ್ಜನಿಗೆ ಬೆಲ್ಲಿಯ ಬೇರೆ ಬೇರೆ ಮೂರ್ತಿಗಳಿಲ್ಲ ಅದಕ್ಕೆ ಬೇರೆ ಬೇರೆ ಉತ್ಸವಗಳಿಲ್ಲ ಅದರ ಎಲ್ಲಿ ಕೋಲ ನಡಿಬೇಕು ಅಲ್ಲಿ ಲೈಟ್ಸ್ಗಳು ಹಾಕಬಾರ್ದು ಎಂಬ ನಿಯಮ ಇದೆ ಇವತ್ತು ಅನೇಕ ಕಡೆಗಳಲ್ಲಿಲ್ಲ ಇಡೀ ಅದಕ್ಕೆ ಗುಡಿ ಗೋಪುರ ಸಮೇತ ಇಲ್ಲ ಅದಕ್ಕೆ ಅಂತಹ ಒಂದು ಸರಳ ರೀತಿಯ ಬಂಗಾರ ಪ್ರಿಯನು ಶೃಂಗಾರ ಪ್ರಿಯನೂ ಅಲ್ಲದಂಥ ಕೊರಗಜ್ಜನನ್ನು ಇವತ್ತು ಬೇರೆ ಬೇರೆ ರೂಪಗಳಲ್ಲಿ ಚಿತ್ರೀಕರಿಸುವುದು ಭಾರಿ ದುರಂತದ ವಿಷಯ ದಯವಿಟ್ಟು ಪ್ರತಿಯೊಬ್ಬರೂ ಕೊರಗಜ್ಜನನ್ನು ನಿಮಗೆ ನೋಡಬೇಕು ಆರಾಧಿಸಬೇಕು ನಿಮಗೆ ಪ್ರಾರ್ಥಿಸಬೇಕು ಅಂತಾದರೆ ನೀವು ಕುತ್ತಾರಿಗೆ ಬಂದು ಕುತ್ತಾರನ ಕೊರಗಜ್ಜನನ್ನು ಪ್ರಾರ್ಥಿಸಿ ದಯವಿಟ್ಟು ಇಂಥ ಒಂದು ಕೊರಗಜ್ಜ ಬೇರೆ ಕಡೆ ಇದೆ ಅಲ್ಲಿ ಅರಕೆ ಸಂತ ಇಲ್ಲುತ್ತದೆ ಅಂತಿದ್ದರೆ ಅದು ತಪ್ಪು ಒಂದು ವೇಳೆ ಅವರಿಗೆ ಒಂದು ಇನ್ನೂ ಒಂದು ಸವಾಲನ್ನು ಒಡ್ಡಿ ಯಾರು ಅಲ್ಲಿ ಕೊರಗಜ್ಜನ್ನು ನಂಬ್ತಾರೆ ಅವರಿಗೆ ಸ್ಪಷ್ಟವಾಗಿ ಹೇಳಿ ಯಾರು ಕಾಣಿಕೆ ಡಬ್ಬಿಗಳನ್ನು ರಸೀದಿಗಳನ್ನು ಹಣ ನೀಡಿ ನೀಡದೇ ಕೊರಗಜ್ಜನನ್ನು ಪ್ರಾರ್ಥಿಸುವ ಒಂದೇ ಒಂದು ವ್ಯವಸ್ಥೆ ಇದ್ದರೆ ನೋಡಿ ಅಲ್ಲಿ ಅವರ ಹತ್ರ ಮಾತಾಡಿ ಆವಾಗ ಅವರ ಅಂಗಡಿ ಬಂದಾಗ್ತದೆ ಅದು ಇದು ಕೊರಗಜ್ಜನಿಗೆ ಸಂಬಂಧಪಟ್ಟ ವ್ಯವಹಾರಿಕವಾದಂಥ ಒಂದು ಅಂಗಡಿ ದಯವಿಟ್ಟು ಇದನ್ನು ಇದನ್ನು ಇವತ್ತವರು ಉಳಿದ ಕಡೆ ಮಾಡಲಿಕ್ಕೂ ನಮ್ಮವರ ಇಲ್ಲಿ ನಮ್ಮ ತುಳುನಾಡಿನ ಜನರ ಸಂಬಂಧಪಟ್ಟಂಥ ಅದಕ್ಕೆ ಸೇವೆ ಮಾಡುವವರ ಒಂದು ಪಾಲು ಅದರಲ್ಲಿದೆ ಮುಂದಿನ ದಿನಗಳಲ್ಲಿ ಅವರಿಗೂ ಎಚ್ಚರಿಕೆ ಕೊಡುವಂಥ ಕೆಲಸಗಳನ್ನು ನಾವು ಮಾಡ್ತೇವೆ ಯಾಕಂದರೆ ಇವರೇ ಹೋಗಿ ಅವರಿಗೆ ಮಾರ್ಗದರ್ಶನ ಮಾಡೋದು ಕೋಲ ಮಾಡೋದು ಬೇರೆ ಬೇರೆ ಮಾಡೋದು ಅಂತ ತಪ್ಪು ಇದ್ದಾರೆ ಈಗ ಕೊರಗಜ್ಜನಿಗೆ ಒಂದು ಕಡೆ ಕೋಲ ಆಗಬೇಕಿದ್ರೆ ಅದಕ್ಕೊಂದು ಸಂಧಿ ಅಂತ ಇದೆ ಅದಕ್ಕೊಂದು ಹುಟ್ಟುಕಟ್ಟು ಅಂತ ಇದೆ ಅದಕ್ಕೊಂದು ಅದಕ್ಕೊಂದು ಕೆಲವು ಮನೆಗಳು ಅಂತ ಇದೆ ಇದೆಲ್ಲವೂ ಇಲ್ಲದೆ ಬರೀ ಒಂದು ಕೊರಗಜ್ಜ ಅಲ್ಲಿ ಹೋಗಿ ಕೊರಗಜ್ಜನ ಹೆಸರಿನಲ್ಲಿ ಸ್ಟಿಕ್ಕರ್ ಮಾಡೋದು ರೂಪ ಮಾಡೋದು ಎಲ್ಲ ಮಾಡೋದು ಇದು ತಪ್ಪು ಇಲ್ಲಿ ಸಹ ಅನೇಕ ಕಡೆಗಳಲ್ಲಿ ನಾವು ನೋಡ್ತೇವೆ ನಿಮಗೆ ನಾನು ಇಲ್ಲಿ ನಮ್ಮ ಮಂಗಳೂರಿನಲ್ಲಿ ಒಂದು ನವೀನ್ ಬೈಕನ್ ಒಂದು ಬೈಕರ್ ಪಾಯಿಂಟ್ ಅಂತ ಒಂದು 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 ಬ ಟೂ ವೀಲರ್ ವ್ಯವಹಾರ ಮಾಡುವ ನೀವು ಅದರ ಸ್ವಂತ ಅನುಭವ ನೋಡಿ ಅವರು ಇಡೀ ಸಾಧಾರಣ ಕರ್ನಾಟಕ ರಾಜ್ಯದಂಥ ಸೀದಾ ಇಲ್ಲಿ ನಮ್ಮ ತುಲ್ನಾಡ ಬೈಕ್ಗಳೆಲ್ಲ ಸೀದಾದರೆ ತಗೊಳ್ತಾರೆ ಅದರಲ್ಲಿ ಎಲ್ಲ ಸ್ಟಿಕ್ಕರ್ಗಳಿತ್ತೆ ಕೊರಗಜ್ಜನ ಸ್ಟಿಕ್ಕರ್ ಇದ್ದ ಗಾಡಿಗಳೇ ಅತ್ಯಂತ ಸೀಜಾಗ್ತಾ ಇದೆ ಇದು ನೀವು ಗಮನಿಸಿ ಆ ಕೊರಗಜ್ಜನ ಸುಳ್ಳು ಸುಳ್ಳು ಫೋಟೋಗಳನ್ನು ಕೊರಗಜ್ಜನ ಕಲ್ಪನೆ ಕೊಟ್ಟದ್ದು ಯಾರು ಇವರಿಗೆ ಮೂರ್ತಿ ಮಾಡಲಿಕ್ಕೆ ಕೊರಬ ಕೊರಗಜ್ಜನನ್ನು ನೋಡಿದ್ದು ಯಾರು ನಮಗೆ ಕುತ್ತಾರ್ನಲ್ಲಿ ಕೊರಗಜ್ಜನನ್ನು ನೋಡಲಿಕ್ಕೆ ಆಗುವುದಿಲ್ಲ ಇಲ್ಲಿ ಕೊರಗಜ್ಜನ ಚಿತ್ರನ ಕೊಟ್ಟವರು ಯಾರು ಆ ಚಿತ್ರವನ್ನು ಮಾಡಿದಂಥ ಅನೇಕ ಬೈಕುಗಳು ಇವತ್ತು ಸೀಜಾದಂಥ ಅವರನ್ನು ಬೇಕಾದರೆ ಭೇಟಿಯಾಗಿ ಅದೊಂದು ಅನುಭವಗಳನ್ನು ನೀವು ತಗೊಳ್ಬೋದು ಯಾಕೆಂತ ಹೇಳಿದರೆ ಇಲ್ಲಿಯೂ ಅನಾಚಾರಗಳು ಅತಿಭಕ್ತಿಗಳು ಮತ್ತು ದೈವದ ಹೆಸರಲ್ಲಿ ಮೋಸಗಳು ಯಾವತ್ತೂ ಈ ಶಕ್ತಿಗಳು ನಮ್ಮ ತುಳುನಾಡಿನ ಶಕ್ತಿಗಳು ಸಹಿಸುವುದಿಲ್ಲ ಇಂಥ ತಪ್ಪುಗಳನ್ನು ಯಾರ್ಯಾರು ಮಾಡಿದ್ದಾರೆ ಅವರಿಗೆ ಒಂದಲ್ಲ ಒಂದು ದಿನ ಅತಿದೊಡ್ಡ ಶಿಕ್ಷೆ ಸಂಭವಿಸಿ ಸಂಭವಿಸ್ತದೆ ಆದಷ್ಟು ನಾವು ನಿಮ್ಮೆಲ್ಲರನ್ನು ನಾವು ಮತ್ತೊಮ್ಮೆ ಮತ್ತೊಮ್ಮೆ ನಾವು ರಿಕ್ವೆಸ್ಟ್ ಮಾಡೋದು ದಯವಿಟ್ಟು ತಿಳಿದ ತಿಳಿಯೋದು ಆಗಿರ್ಬೋದು ಅದೆಲ್ಲವನ್ನು ಹಿಂದೆ ಬನ್ನಿ ಎಲ್ಲಿಯಂಥ ಶಕ್ತಿಗಳಿಗೆ ಅಪಮಾನ ಮಾಡುವಂಥ ರೀತಿಯಲ್ಲಿ ಈ ದೈವಗಳ ಹೆಸರಲ್ಲಿ ಮೋಸ ಮಾಡಬೇಡಿ ಅಂತ ನಾನು ಮತ್ತೊಮ್ಮೆ ನಿಮ್ಮನ್ನು ವಿನಕ್ತಾ ಇದ್ದೇನೆ